ಸೊ ನಾನು ಇಲ್ಲಿ ಇರ್ತಾ ಇದ್ದೆ, ಇಲ್ಲಿ ಇನ್ನೊಬ್ಬ, ಅಲ್ಲಿ ಗಣೇಶ್ ಅವರು, ಮತ್ತೆ ಸೊ 10 ವರ್ಷ ಆದ್ಮೇಲೆ ಅದು 3 ಜನಕ್ಕೆ ಬಂತು. ಆಯ್ತಾ, ಸರಿ. ಈಗ 3 ಜನ ಅಂದ್ರೆ ಓಕೆ, ಒಂಥರ ನೀನ್ ಹೀರೋ ಅಂತೆಲ್ಲ ಆಯ್ತಲ್ಲ. ಸರಿ, ಏನೇ ಆದ್ರೂ ಒಂದು ಥಿಯೇಟರ್ ಇಂದ ಬಂದವ್ರಿಗಿರತ್ತೆ, ಆ ಶಾರ್ಟ್ ಅಲ್ಲಿ ನಾನೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ಸರಿ, ಇವ್ರು ಇದ್ರ ಗೋಲ್ಡನ್ ಸ್ಟಾರ್ ಆದ್ರೆ ಈ ಪಿಕ್ಚರ್ ಆದ್ಮೇಲೆ ನಾನು ಪ್ಲಾಟಿನಮ್ ಸ್ಟಾರ್ ಆಗ್ಲೇಬೇಕು ಅಂತಾನೆ ಅನ್ಕೊಂಡ್ಬಿಟ್ಟೆ. ಸರಿ, ಅದಕ್ಕೆ ನೋಡಿ ಅಲ್ಲಿ ಶೇವ್ ಎಲ್ಲ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡು ಎಲ್ಲ ಆಯ್ತು. ಆಮೇಲೆ ಹಂಗೆ ಆಕ್ಟ್ ಕೂಡ ಮಾಡ್ತಿದ್ದು, ಇವ್ರು ಹಿಂಗೆ ರಿಯಾಕ್ಟ್ ಮಾಡಿದ್ರೆ ನಾನು ಇನ್ನೂ ಬೆಟರ್ ಅಂತ. ಇನ್ನು ದಿಗಂತ್ ಬಂದು ಆಬ್ಸೆಂಟ್ ಸ್ಟಾರ್, ಸೊ ಅದೇನಿಗೆ ಅವನ ಜೊತೆ ಏನಂತ ಕಾಂಪಿಟಿಷನ್ ಇರಲಿಲ್ಲ. ರಿಲೀಸ್ ವರ್ಗು ಬಂದ್ಮೇಲೆ ನನ್ನ ಟ್ರ್ಯಾಕ್ ಅಲ್ಲಿ ಒಬ್ಬ ವಿಲನ್ ಇದ್ದಾನೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಔಟ್ ಆಫ್ ಸಿಲಬಸ್ ತರ ನೋಡಿ ಬರ್ತಾ ಇದಾರೆ ಮೇಲೆ, ಅಲ್ಲಿ ಹಿಂದೆ ಬರ್ತಾ ಇದಾರೆ ನೋಡಿ. ಹಂಗೆ ಅಷ್ಟೆಲ್ಲ ನಾನು ವೆಯ್ಟ್ ಲಾಸ್ ಮಾಡಿದ್ದು ಎಲ್ಲದಕ್ಕೂ ಒಂದು ಫಿಶ್ ಫ್ರೈ ಬಂದ್ಬಿಟ್ಟು ಈ ಶರ್ಮಿಲಾ ಅವ್ರು ನನಗೆ ಇರೋ ಇನ್ನ ಅವ್ರಿಗೆ ಇರೋ ಇನ್ನ ಅಂತ ಆಗ್ಬಿಟ್ಟಿದೆ ಅದು ಈಗ. ಸೊ ಅದು ಮೂರ್ ಜನ ಹೀರೋಗಳಲ್ಲಿ ನಾನು ಮತ್ತೆ ಆ ಕಡೆ ಶಿಫ್ಟ್ ಆಗ್ಬಿಟ್ಟಿದೀನಿ. ಅದು ಗಣೇಶ್ ಅವರು, ದಿಗಂತು, ರಮೇಶ್ ರೆಡ್ಡಿ ಅವರು, ಆಮೇಲೆ ನಾನು ಅಂತ ಆಗೋಗಿದೆ. ಸೊ ಹಂಗೆ ಇದು ಒಬ್ಬ ಉದಯವನ್ ಮೇಕಪ್ ಪ್ರೇಮಿಗೆ ಆದಂತ ಮೋಸ ಈ ಪಿಕ್ಚರ್ ಅಲ್ಲಿ. ಅವರು ಜಯಂತ್ ಅವ್ರ ಅಂತ ಒಳ್ಳೆ ಹಾಡು ಬರೆದ್ರು, ಇವ್ರು ಅಷ್ಟೊಳ್ಳೆ ಕೊರಿಯೋಗ್ರಫಿ ಮಾಡಿದ್ರು, ಅವ್ರು ಅಷ್ಟೊಳ್ಳೆ ಶೂಟ್ ಮಾಡಿದ್ರು, ಮೇಕಪ್ ಮಾಡಿ ಎಲ್ಲ ಮಾಡಿದಕ್ಕೆ ಅವ್ರೊಂದು ಫಿಶ್ ಟೈ ಬಂದು ಪ್ರೆಸ್ನವರೆಲ್ಲ ಅದನ್ನೇ ಕೇಳ್ತಿದ್ದಾರೆ. ನಂದು ಒನ್ ಡೈಲಾಗ್ ಯಾರಾದ್ರೂ ಕೇಳಿದ್ರ ಈಗವರೆಗೂ ಇಲ್ಲ. ಸೊ ಈ ಒಂದು ಟ್ರಾಜಿಡಿನ ಹಂಚ್ಕೋಬೇಕು ಅಂತ. ಸೊ ಈ ಟ್ರಾಜಿಡಿಗೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಮಾತಾಡ್ತಿದೀವಿ, ನಾನು ರಮೇಶ್ ರೆಡ್ಡಿ ಅವರು, ಒಂದು ಲವ್ ಟ್ರಯಾಂಗಲ್ ಮಾಡೋಣ ಅಂತ. ಪಿಕ್ಚರ್ ಹೆಸರು ಫಿಶ್ ಟೈಮ್ ಅಂತ. ಇದರಲ್ಲಿ ಮೀನನ್ ಯಾರು ಹಿಡಿಯುತ್ತಾರೆ ನೋಡಿ ಕೊನೆಗೆ ಈ ಪಿಕ್ಚರ್. ಸೊ ಎನಿವೇ, ಎಲ್ರೂ ತುಂಬಾ ಜನಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅಂತಾಯ್ತು. ಸೊ ನಾನು ರಿಪೀಟ್ ಮಾಡಕ್ ಹೋಗೋಣ, ಬಟ್ ಒಂದು ಇನ್ಸಿಡೆಂಟ್ ಇದರಲ್ಲಿ ಗಣೇಶ್ ಅವ್ರಿಗೂ ಜ್ಞಾಪಕ ಇದೆಯೋ ಇಲ್ವೋ, ನಾನು ಗಣೇಶ್ ಅವರು ದಿಗಂತ್ ಅವರು, ದಿಗಂತ್ ಅಷ್ಟೇ, ದಿಗಂತ್ ಅವರು ಅಂತ ಹೇಳುವಷ್ಟು ಬೇಕಿಲ್ಲ. ನಾನು ಗಣೇಶ್ ಅವರು ದಿಗಂತ್ ಒಂದೇ ಇದ್ರಲ್ಲಿದ್ವಿ, ಕುದುರೆ ಮುಖ ಅಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಎದ್ದಾಗ ಅಲ್ಲಿ ಎವ್ರಿ ಡೇ ಸೀನ್ ತುಂಬಾ ಚೆನ್ನಾಗಿರ್ತಿತ್ತು, ಏನು ಕಾಣಿಸ್ತಿರ್ಲಿಲ್ಲ ಅಷ್ಟು. ಆಚೆ ಕುತ್ಕೊಂಡು ದಿಗಂತನ ಎಬ್ಬಿಸ್ತಾ ಇದ್ವಿ, ದಿಗಂತ್ ಆಚೆ ಬಂದ. ಅವತ್ತೊಂದಿನ ಅವ್ರು ಯಾಕೋ ಏ ನನಗೆ ಇವತ್ತು ಎದ್ದಾಗ ಒಂದು ಗಟ್ ಫೀಲಿಂಗ್, ಇದು 2019 ನಾನು ಹೇಳ್ತಾ ಇರೋದು, ಇನ್ನು ಕೋವಿಡ್ ಅನ್ನೋದೇ ಇರಲಿಲ್ಲ, ನನಗೊಂದು ಗಟ್ ಫೀಲಿಂಗ್ ಇದೆ ಪವನ್ ಇದು ದೊಡ್ಡ ಹಿಟ್ ಆಗತ್ತೆ ಅಂತ. ಯಾಕೆ ಇದೆಯವರು ಗೊತ್ತಿಲ್ಲ ನನಗೆ, ನಿಮಗೆ ಅವಾಗ ನನಗೆ ಮನಸ್ಸಲ್ಲಿ ಏನನ್ಸಿತ್ತು ಅಂದ್ರೆ ಇವ್ರು ಎಲ್ಲ ಪಿಕ್ಚರ್ಗೂ ಹಿಂಗೆ ಅನ್ಕೊಂಡಿರ್ತಾರೆ ಅಂತ. ನೋಡಿದ್ರೆ ಇವತ್ತಿನ ಸಕ್ಸಸ್ ನೋಡಿದ್ಮೇಲೆ ನಿಮ್ ಮೇಲಿಂದ ನಾನು ಎಲ್ಲಾ ಪಿಕ್ಚರ್ ಅವ್ರಿಗೂ ಒಂದ್ಸತಿ ತೋರಿಸ್ಬಿಟ್ಟು ಇದು ಏನ್ ಅನ್ಸುತ್ತೆ ಹಿಟ್ ಆಗತ್ತ ಏನೋ ಅಂತ ಕೇಳೋಣ ಅಂತಿದ್ದೀನಿ. ಬಟ್ ಓಕೆ, ಒನ್ ಲಾಸ್ಟ್ ಥಿಂಗ್ ಇಸ್, ಸರ್ಲಿಂದಾನೆ ನಾನು ಕಲ್ತಿದ್ದು ಡಿರೆಕ್ಷನ್ ಬರೆಯೋದೆಲ್ಲ. ಶೂಟ್ ಮಾಡ್ಬೇಕಂದ್ರೆ ರಫ್ ಕಟ್ ನೋಡಿದಾಗ ಎಲ್ಲಾನು ನನಗೆ, ಅಥವಾ ಇವರು ಆ ಕಜಾಕಿಸ್ತಾನ್ ಎಲ್ಲ ಹೋಗಿ ಶೂಟ್ ಮಾಡೋದು ಅನ್ಕೊಂಡಾಗ ನಾನು ಆಕ್ಚುಲಿ ತುಂಬಾ ಅಗೇನ್ಸ್ಟ್ ಆಗಿದ್ದೆ. ಸರಿ, ಹೆಂಗೆ ಕೋವಿಡ್ ಟೈಮ್ ಅಲ್ಲಿ ಅಲ್ಲಿ ಹೋಗೋದು, ಆದ್ರೆ ಡೈರೆಕ್ಟರ್ ಟೆಕ್ನಿಷಿಯನ್ ಯೋಚನೆ ಮಾಡ್ತಿರ್ತೀವಲ್ಲ ಹೆಂಗ್ ಸಾಧ್ಯ ಅಂತ. ಬಟ್ ಅಗೇನ್ ಆಫ್ಟರ್ ಲೈಕ್ 14 ಇಯರ್ಸ್ ಮತ್ತೆ ಅಸಿಸ್ಟೆಂಟ್ ಆಗ್ಬೇಕು ಅಂತ ಅನ್ಸಿದೆ. ಸೊ ದಟ್ ಹೊಸ ತುಂಬಾ ಕಲಿಯೋದಿದೆ ಅಂದ್ರೆ ಇಟ್ಸ್ ಅನ್ಬಿಲೀವಬಲ್ ಇದನ್ನ ಅಚೀವ್ ಮಾಡೋದಿದೆಯಲ್ಲ. ಇಟ್ಸ್ ಅ ಟೆಕ್ನಿಷಿಯನ್ ಯೋಚನೆ ಮಾಡಿದಾಗ ಅವ್ರ ಟೀಮ್ ಆಗ್ಲಿ ಎಲ್ರಿಗೂ ಪ್ರೊಡ್ಯೂಸರ್ಗೆ ಇಟ್ಸ್ ಸಮಥಿಂಗ್ ವೆರಿ ಬಿಗ್. ನಾವೇನ್ ಬೇರೆ ಬೇರೆ ಭಾಷೆಗಳಲ್ಲಿ ಇಷ್ಟು ಕೋಟಿ ಸಿನಿಮಾ ಮಾಡಿದ್ರು ಅಂತಿದೆಯಲ್ಲ, ನನಗೆ ಗೊತ್ತಿಲ್ಲ. ಒಂದು ಟ್ರಿಕ್ ಸರ್ ಯೂಸ್ ಮಾಡಿದ್ದು ಅದನ್ನ ಈಗಲೇ ಅನಂತ್ ಸರ್ ಹೇಳ್ಬೋದ? ಅನಂತ್ ಸರ್ ಕಸಾಕಕ್ಕೆ ಬಂದೇ ಇಲ್ಲ. ನೀವು ಪಿಕ್ಚರ್ ನೋಡಿದಾಗ ನೀವು ಗೊತ್ತೇ ಆಗಲ್ಲ ಅವರಲ್ಲಿ ಬಂದೇ ಇಲ್ಲ ಅಂತ. ಅವರು ಅಷ್ಟು ನೀವು ಆಸ್ ಅ ಟೆಕ್ನಿಷಿಯನ್ ಅನ್ನು ನೋಡಿ ಈಗಲೂ ಕಲಿತಾ ಇದ್ದೀನಿ, ನನ್ನ ಹತ್ರ ಒಂದು ಕಾಪಿ ಇದೆ ಸಿನಿಮಾದು. ಸೊ ಈಗಲೂ ನನ್ನ ಹೆಂಗ್ ಶಾರ್ಟ್ ಪ್ಲಾನ್ ಮಾಡ್ಕೊಂಡ್ರು ಅಂತ. ಹಿಂದಿನ ಶಾರ್ಟ್ ಅಲ್ಲಿ ಅನಂತ್ ಅವ್ರು ಇರಲ್ಲ, ನೆಕ್ಸ್ಟ್ ಅರ್ಧ ಸೆಕೆಂಡ್ ಆದ್ಮೇಲೆ ಅವ್ರು ಇರ್ತಾರೆ, ಮತ್ತೆ ಹಿಂದಿನ ಶಾರ್ಟ್ ಅಲ್ಲಿ ಇರಲ್ಲ. ಅದ್ ಮಾಡ್ಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ ಲೈಕ್ ಲಾಟ್ ಆಫ್ ಪ್ಲಾನಿಂಗ್. ತಲೆಯಲ್ಲಿ ಪೂರ್ತಿ ಸಿನಿಮಾ ಎಡಿಟ್ ಆಗಿದ್ರೆ ಮಾತ್ರ ನಿಮಗೆ ಅಷ್ಟು ಪ್ಲಾನ್ ಮಾಡಿ ತೆಗಿಯಕ್ ಸಾಧ್ಯ. ನಾವು ಶೂಟ್ ಮಾಡ್ಬೇಕಂದ್ರೆ ಎಲ್ಲ ಇದು ಹೆಂಗ್ ಕಾಣತ್ತೆ ಏನು ಅಂತ ಎಲ್ಲ ನಮಗೊಂದು. ಸೊ ಇಟ್ಸ್ ಅ ಹ್ಯೂಜ್ ಹ್ಯೂಜ್ ಲರ್ನಿಂಗ್. ಈ ತರ ಸ್ಕ್ರಿಪ್ಟ್ ಯಾರ್ಯಾರು ಮತ್ತೆ ಈಗ ಇದನ್ನ ಹಿಟ್ ಆಗಿರೋದ್ರಿಂದ ಬರೆಯೋ ಪ್ರಯತ್ನ ಮಾಡ್ತೀರ, ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ತುಂಬಾ ಕಷ್ಟ ಈ ತರ ಬರೆಯೋದು, ಈ ತರ ಒಂದು ಸಕ್ಸಸ್ ನ ಈ ತರ ಸ್ಕ್ರಿಪ್ಟ್ ಅಲ್ಲಿ ತಗೊಳ್ಳೋದು. ಸೊ ತುಂಬಾ ಕಳಿಯೋದಿದೆ ಇನ್ನು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗಾಡಿಪಟ 3 1 ಅಲ್ಲಿ ರಾಜೇಶ್ ಕೃಷ್ಣನ್ ಇದ್ರು, 2 ನಾನಿದ್ದೀನಿ, 3 ನಾನೇ ಇರ್ತೀನಿ. ಸೊ ಅದು ಚೇಂಜ್ ಆಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.